ಹರಿ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಬರುವಂತಹ ಆಗಸ್ಟ್ ತಿಂಗಳು ಯಾವ ರೀತಿಯ ಶುಭ ಫಲವನ್ನು ಕೊಡಲಿದೆ ಏನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ನಿಮ್ಮ ಆರೋಗ್ಯದಲ್ಲಾಯಿತು ಹಣಕಾಸಿನ ವಿಚಾರದಲ್ಲಾಯಿತು ಮತ್ತು ನೀವು ಮಾಡುವಂತಹ ವ್ಯವಹಾರಗಳಲ್ಲಿ ಉದ್ಯೋಗದಲ್ಲಿ ಅನ್ನುವಂಥ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ ನಿಮ್ಮ ಲೈಕ್ಸನ್ನು ಕೊಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಬೇಕಾಗಿದ್ದರೆ ಹಾಗೂ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಕಂಡ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಬೋದು ಈ ಅಗಸ್ಟ್ ತಿಂಗಳು ಬರುವಂತಹ ಏನು ವೃಶ್ಚಿಕ ರಾಶಿಗೆ ಯಾವ ರೀತಿ ಇದೆ ಏನಾದರೂ ನೋಡೋದಾದರೆ ನಿಮ್ಮ ಗ್ರಹಗಳ ಸ್ಥಿತಿ ಪ್ರಕಾರ ನೋಡೋದಾದರೆ ನಿಮ್ಮ ರಾಷಾಧಿಪತಿ ಮತ್ತು ನಿಮ್ಮ ಲಗ್ನಾಧಿಪತಿಯಾದಂತಹ ಮಂಗಳ ದಶಮ ಸ್ಥಾನದಿಂದ ಸಂಚಾರ ದಶಮ ಸ್ಥಾನದಲ್ಲಿ ಲ ನಿಮಗೆ ಮಂಗಳ ಗ್ರಹ ಅದ್ಭುತವಾದಂತಹ ಫಲವನ್ನು ಕೊಡ್ತಾನೆ ಜೊತೆಗೆ ಶುಕ್ರನ ಜೊತೆ ಯುತಿ ಇದೆ ಅಂದರೆ ಶುಕ್ರ ಮತ್ತೆ ಮಂಗಳ ಒಟ್ಟಿಗೆ ಇದ್ದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಜೊತೆಗೆ ನಿಮಗೆ ರವಿ ನಿಮ್ಮ ಭಾಗ್ಯಸ್ಥಾನದಿಂದ ಸಂಚಾರ ಜೊತೆಗೆ ಬುಧನ ಜೊತೆಗೆ ಬುಧಾದಿತ್ಯ ಯೋಗ ಆದರೆ ಬುಧ ಅಷ್ಟಮಾಧಿಪತಿ ಆಗ್ತಾನೆ ಸ್ವಲ್ಪ ಇಲ್ಲೂ ಕೂಡ ನಿಮ್ಮ ಮಾತು ನಡವಳಿಕೆ ಬಗ್ಗೆ ಕೂಡ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಶನೇಶ್ವರ ತೃತೀಯ ಸ್ಥಾನದಲ್ಲಿ ತುಂಬಾ ಉತ್ತಮವಾದ ಸ್ಥಿತಿಯಲ್ಲಿದ್ದಾನೆ ಆದರೆ ವಕ್ರಿಯಾಗಿದ್ದಾನೆ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾದಂತಹ ಬೆಳವಣಿಗೆ ಇರುತ್ತೆ ಆದರೆ ನಿಮ್ಮ ಎಚ್ಚರಿಕೆ ಕೂಡ ಇರಬೇಕು ಇಲ್ಲಿ ಗುರುವಿನ ಬಲ ಎಲ್ಲ ಗುರು ನಿಮಗೆ ಧನಾಧಿಪತಿಯಾಗಿ ಚತುರ್ಥ ಸ್ಥಾನದಲ್ಲಿ ಗುರು ಕೂಡ ವಕ್ರಿಯಾಗಿದ್ದಾನೆ ಸೊ ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ಹಣಕಾಸು ಮತ್ತು ನಿಮ್ಮ ಸೇವಿಂಗ್ಸ್ ಬಗ್ಗೆ ಗಮನ ಇರಬೇಕು ನಿಮಗೆ ರಾಹು ಮತ್ತು ಕೇತು ಕೇತು ಲಗ್ನದಲ್ಲಿದ್ದಾನೆ ರಾಹು ಸಪ್ತಮ ಸ್ಥಾನದಲ್ಲಿ ಎರಡೂ ಗ್ರಹಗಳು ಸ್ವಲ್ಪ ಉತ್ತಮ ಸ್ಥಾನದಲ್ಲಿ ಇದ್ರೂ ಕೂಡ ಕೆಲವೊಂದು ಆತಂಕದ ಬೆಳವಣಿಗೆಯನ್ನು ಮಾಡ್ತವೆ ಮುಖ್ಯವಾಗಿ ನಿಮ್ಮ ಆರೋಗ್ಯದ ವಿಚಾರವಾಗಿ ಬರುವಂತಹ ತಿಂಗಳಲ್ಲಿ ನೋಡೋದಾದ್ರೆ ಮೊದಲಿನ ಹಂತದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರ ಅಂದರೆ ದಶಮ ಸ್ಥಾನದಲ್ಲಿ ಮಂಗಳ ಬಂದು ತನ್ನ ಲಗ್ನ ಮತ್ತು ರಾಶಿಯನ್ನು ವೀಕ್ಷಣೆ ಮಾಡೋದರಿಂದ ನಿಮ್ಮ ಆರೋಗ್ಯದಲ್ಲಿ ಹಂತ ಹಂತವಾಗಿ ಬೆಳವಣಿಗೆ ಆಗುತ್ತೆ ಏನಾದರೂ ಸಮಸ್ಯೆಗಳಿದರೆ ಯಾವ ರೀತಿಯ ಸಮಸ್ಯೆಗಳಿದ್ರೆ ಯಾರಿಗೆ ನರ ದೌರ್ಬಲ್ಯ ಆಗಿರ್ಬೋದು ಹಾರ್ಟ್ ಸಂಬಂಧ ಸಮಸ್ಯೆಗಳಾಗಿರ್ಬೋದು ಮತ್ತು ಯಾರಿಗೆ ಕಣ್ಣಿನ ದೃಷ್ಟಿದೋಷಗಳಾಗಿರ್ಬೋದು ಯಾರಿಗೆ ಬ್ಲಡ್ ಪ್ರೆಷರ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು ಪಿತ್ತದ ಸಂಬಂಧಿತ ಸಮಸ್ಯೆಗಳು ಯಾರಿಗೆ ಕೆಲವರಿಗೆ ಪ್ರೋಟೀನ್ ಕೊರತೆಗಳಾಗಿರ್ಬೋದು ಈ ಸಂಬಂಧಪಟ್ಟಂತಹ ಸಮಸ್ಯೆಗಳಲ್ಲಿ ಚೇತರಿಕೆಯನ್ನು ಕಾಣ್ತಾ ಹೋಗುತ್ತೆ ಆದರೆ ನಿಮ್ಮ ಪ್ರಯತ್ನ ಇರಬೇಕು ನಿಮ್ಮ ಪ್ರಯತ್ನದ ಮುಖಾಂತರ ನಿಮ್ಮ ಆರೋಗ್ಯವನ್ನು ಅಭಿವೃದ್ಧಿ ಪಡಿಸ್ಕೋಬೋದು ಆದರೆ ಮಂಗ ನಿಮ್ಮ ಏನು ದೈನಂದಿನ ಚಟುವಟಿಕೆಗಳಿರುತ್ತಲ್ಲ ತುಂಬ ಡಿಸಿಪ್ಲಿನ್ ಆಗಿರ್ಬೇಕು ಯಾಕಂದರೆ ಮಂಗಳ ಗ್ರಹ ತುಂಬ ಡಿಸಿಪ್ಲಿನ್ಗೆ ಕಾರಕನ ಆಗ್ತಾನೆ ಮತ್ತೆ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕು ಮಾತ್ರೆಗಳನ್ನ ಸರಿಯಾಗಿ ತಗೋಬೇಕು ಆವಾಗ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನಿರೀಕ್ಷೆ ಮಾಡ್ಬೋದು ಉದ್ವೇಗ ಇರುತ್ತೆ ಯಾಕಂದರೆ ನಿಮಗೆ ಕೇತು ಲಗ್ನದಲ್ಲಿ ಮತ್ತೆ ರಾಶಿಯಲ್ಲೇ ಇರೋದ್ರಿಂದ ಆಗುತ್ತೋ ಇಲ್ಲೋ ಅನ್ನುವಂತಹ ಒಂದು ಮಾನಸಿಕ ಸ್ಥಿತಿ ದ್ವಂದ್ವತೆ ಇರುತ್ತೆ ಅಂದ್ರೆ ಕ್ಲಾರಿಟಿ ಇರೋದಿಲ್ಲ ಒಂದ್ಸರಿ ಪಾಸಿಟಿವ್ ಅಲ್ಲಿ ಯೋಚನೆ ಮಾಡ್ತಾರೆ ಒಂದ್ಸರಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಸೊ ಹಾಗಾಗಿ ಸಪ್ತಮದಲ್ಲಿ ರಾಹು ಇರೋದ್ರಿಂದ ಅಲ್ಲಿ ಸಪ್ತಮದಿಂದ ಸಹಕಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಕೊರತೆಗಳು ನಿಮ್ಮ ಸಹಾಯಕ್ಕೆ ಬರುವಂತಹ ವ್ಯಕ್ತಿಗಳಲ್ಲಿ ಕೊರತೆ ಇರುತ್ತೆ ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಪ್ರಯತ್ನದ ಮೇಲೆ ನಿಮ್ಮ ಆರೋಗ್ಯವನ್ನು ಅಭಿವೃದ್ಧಿ ಪಡಿಸ್ಕೋಬಹುದು ಜೊತೆಗೆ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯ ಕೂಡ ಗಮನಿಸಬೇಕು ನೀವು ಯಾಕಂದರೆ ಮಂಗಳ ಮತ್ತು ಶುಕ್ರನ ದೃಷ್ಟಿ ಚತುರ್ಥ ಸ್ಥಾನದಲ್ಲಿರೋದ್ರಿಂದ ಮನೆಯಲ್ಲಿ ಯಾರಾದರೂ ಹಿರಿಯರು ಹೆಣ್ಣು ಮಕ್ಕಳಿರ್ಬೋದು ತಾಯಿ ಇರ್ಬೋದು ಮತ್ತು ನಿಮ್ಮ ಕುಟುಂಬದಲ್ಲಿರುವಂಥ ಇರ್ಬೋದು ಅಂಥವರ ಆರೋಗ್ಯ ಬಗ್ಗೆ ಕೂಡ ನೀವು ಗಮನವನ್ನು ಹರಿಸ್ಕೋಬೇಕು ಸೊ ಹಾಗಾಗಿ ಹಂತ ಹಂತವಾಗಿ ಆರೋಗ್ಯದ ಒಂದು ಅಭಿವೃದ್ಧಿ ಇದೆ ಹದಿನೆಂಟನೇ ತಾರೀಕಿನ ನಂತರ ರವಿ ಕೂಡ ದಶಮ ಸ್ಥಾನಕ್ಕೆ ಬರೋದ್ರಿಂದ ನಿಮಗೆ ಉತ್ತಮವಾದಂಥ ಆರೋಗ್ಯ ನಿಮಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಎಲ್ಲ ಆಗುತ್ತೆ ಆದರೆ ಓಡಾಟಗಳಿರುತ್ತೆ ಆಸ್ಪತ್ರೆಗೆ ಯಾಕಂದರೆ ಮಂಗಳ ದಶಮದಲ್ಲಿದ್ದಾಗ ಆಸ್ಪತ್ರೆಗಳ ಓಡಾಟಗಳು ಮತ್ತು ಕೆಲಸ ಕಾರ್ಯಗಳ ಮೇಲೆ ಓಡಾಟಗಳು ವಿಪರೀತ ಸ್ಟ್ರೆಸ್ ಕೂಡ ಇರುತ್ತೆ ಸೊ ನಿಮ್ಮ ಆಯಾಸ ಮತ್ತು ನಿಮ್ಮ ದೈನಂದಿನ ಚಟುವಟಿಕೆಗಳ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕು ಜೊತೆಗೆ ಹಣಕಾಸಿನ ಸ್ಥಿತಿ ಬರುವಂತಹ ದಿನಗಳಲ್ಲಿ ಹಣಕಾಸಿನ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುತ್ತೆ ಅಂದರೆ ಆದಾಯದಲ್ಲಿ ನಿಮ್ಮ ಸ್ವಂತ ಆದಾಯ ಆಗಿರ್ಬೋದು ವ್ಯಾಪಾರದಲ್ಲಿ ಸ್ವಲ್ಪ ಹಣಕಾಸಿನ ಉತ್ತಮ ಅರಿವು ಬರುತ್ತೆ ಆದರೆ ಖರ್ಚುಗಳು ಅದಕ್ಕಿಂತ ಮುಂಚೆನೇ ನಿರ್ಧಾರ ಆಗುತ್ತೆ ಬಂದಂತಹ ದುಡ್ಡು ಸರಿಯಾದ ರೀತಿಯಲ್ಲಿ ಸೇವಿಂಗ್ ಆಗೋದಿಲ್ಲ ಮೊದಲಿನ ಹಂತದಲ್ಲಿ ಬಂದಂತಹ ಆದಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಖರ್ಚಿರುತ್ತೆ ಅದಾದ ನಂತರ ಹನ್ನೆರಡನೇ ತಾರೀಕಿನಿಂದ ಶುಕ್ರ ಬದಲಾವಣೆ ಆಗ್ತಾನೆ ನಿಮ್ಮ ಲಾಭಸ್ಥಾನಕ್ಕೆ ಆ ಲಾಭಸ್ಥಾನಕ್ಕೆ ಸಂಚಾರ ಆದಾಗ ಶುಕ್ರ ನೀಚ ಸ್ಥಾನಕ್ಕೆ ಹೋಗ್ತಾನೆ ಆದರೆ ಲಾಭ ಸ್ಥಾನದಲ್ಲಿರೋದ್ರಿಂದ ನೀವು ಬಲಪೂರ್ವಕವಾಗಿ ನಿಮ್ಮ ಹಣಕಾಸಿನ ಸೇವಿಂಗ್ಸ್ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ಹರಿಸಬೇಕು ಯಾಕಂದರೆ ಗುರುಬಲ ಅಂತೂ ಇಲ್ಲ ನಿಮ್ಗೆ ಯಾಕಂದರೆ ಆಕಸ್ಮಿಕವಾಗಿ ಬರುವಂತಹ ದುಡ್ಡಿಗೆ ಒಂದು ಹಂತದಲ್ಲಿ ಸೇವಿಂಗ್ ಮಾಡುವಂಥ ಅವಕಾಶಗಳಿರೋದಿಲ್ಲ ಯಾಕಂದರೆ ಖರ್ಚಿಗೆ ಮತ್ತು ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಆಯಿತು ನೀವು ಓಡಾಡಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದ ಖರ್ಚುಗಳಿರುತ್ತೆ ಸೊ ಹಾಗಾಗಿ ಎರಡನೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಸೇವಿಂಗ್ಸಲ್ಲಿ ಅನುಕೂಲಗಳಾಗುವಂತಹ ಸಾಧ್ಯತೆ ಇರುತ್ತೆ ಆದರೆ ನೀವು ಯಾವುದೇ ರೀತಿಯಲ್ಲಿ ಮಾತುಕತೆ ಆಗಿರ್ಬೋದು ದುಡ್ಡಿನ ವಿಚಾರದಲ್ಲಿ ಮೊದಲನೇ ಹಂತದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ನಿಮ್ಮ ವ್ಯಾಲ್ಯೂಬಲ್ಸ್ ಆಯಿತು ನಿಮ್ಮ ಹಣ ಆಯಿತು ನಿಮ್ಮ ಜ್ಯುವೆಲರಿಸ್ ಆಯಿತು ಯಾಕಂದರೆ ಕುಜ ಶುಕ್ರ ಇಬ್ಬರು ಒತ್ತಿ ಒಟ್ಟಿಗೆ ಇರೋದ್ರಿಂದ ಏನಾಗುತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಮೋಸ ವಂಚನೆ ಆಗುವಂತಹ ನಿಮಗೆ ಸಾಧ್ಯತೆ ಇರುತ್ತೆ ನಿಮ್ಮ ವ್ಯಾಲ್ಯೂಬಲ್ಸ್ ಕೂಡ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಶುಕ್ರ ಪಾದ ಮನೆ ಬದಲಾವಣೆ ಮಾಡಿದಾಗ ಅದರಿಂದ ನೀವು ಸ್ವಲ್ಪ ಮಟ್ಟಿಗೆ ಆ ಕಳ್ಕೊಳ್ಳೋದ್ರಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನೀವು ಹಣಕಾಸಿನ ಸ್ಥಿತಿ ಉತ್ತಮ ಆದರೂ ಕೂಡ ನಿಮ್ಮ ವ್ಯಾಲ್ಯೂಸ್ ಬಗ್ಗೆ ಗಮನ ಇರೋದು ತುಂಬಾ ಅವಶ್ಯಕತೆ ಜೊತೆಗೆ ನಿಮಗೆ ತೃತೀಯದಲ್ಲಿ ಶನೇಶ್ಚರ ಇರೋದ್ರಿಂದ ವಕ್ರಿ ಇರೋದನ್ನ ಅಂದ್ರೆ ನಿಮಗೆ ಕೆಲಸ ಕಾರ್ಯಗಳು ಮಾಡುವಂತಹ ಏನು ನಿಧಾನಗತಿ ಇತ್ತು ಅದು ತೀವ್ರತೆ ಪಡ್ಕೊಳ್ಳುತ್ತೆ ಯಾಕಂದ್ರೆ ಶನಿ ವಕ್ರಿ ಇರೋದ್ರಿಂದ ನಿಮ್ಮ ಹೆಚ್ಚಿನ ಪ್ರಯತ್ನ ಕೂಡ ಬೇಕಾಗುತ್ತೆ ಅತಿ ಶೀಘ್ರವಾಗಿ ನೀವು ನಿರ್ಧಾರವನ್ನು ತಗೋಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಸಹಕಾರ ಇರುತ್ತೆ ಯಾವುದೋ ಒಂದು ಹೊಸ ಸ್ವಂತದ ವ್ಯಾಪಾರ ವ್ಯವಹಾರ ಮಾಡ್ತಿದ್ರಿ ಏನೋ ಒಂದು ಇಂಡಸ್ಟ್ರಿ ನಡೆಸ್ತಿದ್ರಿ ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನವಾದಂಥ ಹೂಡಿಕೆ ಆಗಿರ್ಬೋದು ನಿಮಗೆ ಅನಿವಾರ್ಯ ಕಾರಣದಿಂದಾಗಿ ಹೆಚ್ಚಿನ ಹಣಕಾಸಿನ ಅವಶ್ಯಕತೆ ಆಯಿತು ಇಲ್ಲಾಂದರೆ ನಿಮಗೆ ಸಪೋರ್ಟ್ ಮಾಡುವಂತಹ ವ್ಯಕ್ತಿ ಬರುವಂಥ ಆರ್ಡರ್ಸ್ ತೀವ್ರತೆ ಕೂಡ ಈಗ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಆ್ಯಕ್ಷನ್ಸ್ ಆಗಿರ್ಬೋದು ನೀವು ಮಾಡುವಂತಹ ಪ್ರಯತ್ನದಲ್ಲಿ ಒಂದು ತೀವ್ರತೆಯನ್ನು ತಗೊಂಡು ಬರಬೇಕು ಇಲ್ಲಾಂದರೆ ಏನಾಗುತ್ತೆ ನೀವು ಮಾಡಿದಂಥ ಪ್ರಯತ್ನಕ್ಕೆ ನಿಮಗೆ ಕೊಟ್ಟಂತ ಆರ್ಡರ್ ಕೊನೆಗೆ ಕೈತಪ್ಪಿ ಹೋಗಿ ನೀವು ಕೈಯಿಂದ ದಂಡ ಕಟ್ಟುವಂತಹ ಪರಿಸ್ಥಿತಿ ಕೂಡ ಬರುತ್ತೆ ಸಹಕಾರ ಇರುತ್ತೆ ಆ ಸಮಯದ ಜೊತೆಗೆ ನಿಮ್ಮ ಮಾತು ಆಗಿರ್ಬೋದು ನಿಮ್ಮ ಯೋಚನೆ ಆಗಿರ್ಬೋದು ನೀವು ಮಾರಾಡುವಂಥ ಕಾರ್ಯ ಶೈಲಿ ಆಗಿರ್ಬೋದು ಅದಕ್ಕೆ ನೀವು ಮ್ಯಾಚ್ ಮಾಡಬೇಕು ಆ ಸ್ಪೀಡ್ಗೆ ಅವಾಗ ಮಾತ್ರ ನಿಮಗೆ ಸಕ್ಸಸ್ ಬರುವಂತಹ ಸಾಧ್ಯತೆ ಇದೆ ಇಲ್ಲ ಅಂದ್ರೆ ನೀವು ಸಕ್ಸಸ್ ಬಂದರೂ ಕೂಡ ಅದರಿಂದ ಲಾಭ ಬರದೇ ಇರುವುದು ಯಾಕಂದ್ರೆ ಶುಕ್ರ ಲಾಭ ಸ್ಥಾನದಲ್ಲಿ ಇಟ್ಕೊಂಡು ನೀಚನಾದಾಗ ವ್ಯಾಪಾರದಿಂದ ಬಂದಂತಹ ಲಾಭ ಅಷ್ಟಕ್ಕಷ್ಟೇ ಇರುತ್ತೆ ಸೊ ಹಾಗಾಗಿ ನಿಮ್ಮ ನಿಮ್ಮ ಶ್ರಮ ಮತ್ತೆ ನಿಮ್ಮ ಚಾಣಾಕ್ಷತೆ ತುಂಬಾ ಅವಶ್ಯಕ ಜೊತೆಗೆ ಚತುರ್ಥ ಸ್ಥಾನದಲ್ಲಿ ಗುರುವಿನ ಸಂಚಾರ ನಿಮಗೆ ಗುರು ಚತುರ್ಥ ಸ್ಥಾನದಲ್ಲಿರೋದರಿಂದ ಗುರುಬಲ ಬೇರೆ ಇಲ್ಲ ನಿಮಗೆ ತಂದೆ ಮಾಡಿದಂಥ ಆಸ್ತಿ ಆಗಿರ್ಬೋದು ಭೂಮಿ ವ್ಯಾಪಾರ ವ್ಯವಹಾರಗಳಲ್ಲಿ ಈವಾಗ ಪ್ರಪೋಸಲ್ಸ್ ಬರುತ್ತೆ ಅಂದರೆ ನೀವೇನಾರು ಮಾರಾಟಕ್ಕಿದ್ರೆ ಇಲ್ಲಾಂದರೆ ನಿಮಗೆ ಯಾರೋ ನೀವು ಮನೆ ಕಟ್ಟಿರ್ತೀರ ಬಾಡಿಗೆದಾರ ಬರ್ತಾ ಇರಲಿಲ್ಲ ಅಂಥವರೆಲ್ಲ ನಿಮಗೆ ಬಂದು ಭೇಟಿ ಮಾಡುವಂಥ ಅನುಕೂಲಗಳಾಗುತ್ತೆ ಅನುಕೂಲಗಳಾಗತ್ತೆ ಆದರೆ ನೀವು ಅಂದುಕೊಂಡಂತಹ ದುಡ್ಡು ಆಗಿರ್ಬೋದು ನೀವು ಮಾಡಿ ಮಾಡಿದಂತಹ ಸೇಲ್ ಆಗಿರ್ಬೋದು ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಲಾಭ ಏನಿರುತ್ತೆ ಅದರಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಆದರೆ ಈ ಬರುವಂತಹ ದಿನಗಳಲ್ಲಿ ಒಂದು ಹೊಸ ಪ್ರಪೋಸಲ್ಸ್ ಮತ್ತೆ ಒಂದು ಅವಕಾಶಗಳಂತೂ ನಿಮಗೆ ಬಂದೇ ಬರುತ್ತೆ ಯಾರು ವ್ಯವಸಾಯ ಮತ್ತೆ ಈ ತೋಟಗಾರಿಕೆ ಮತ್ತೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ತಾತ್ಕಾಲಿಕವಾಗಿ ಒಂದು ಸಣ್ಣ ಪ್ರಮಾಣದ ಅನುಕೂಲಗಳಾಗುವಂತಹ ದಿನಗಳಿದೆ ಬರುವಂತಹ ತಿಂಗಳಲ್ಲಿ ಜೊತೆಗೆ ನಿಮಗೆ ನಿಮ್ಮ ಪಂಚಮಾಧಿಪತಿಯಾದಂತಹ ಗುರು ಕೂಡ ಚತುರ್ಥದಲ್ಲಿರೋದ್ರಿಂದ ರೋಮ್ಯಾನ್ಸ್ ಆಗಿರ್ಬೋದು ನೀವು ಮಕ್ಕಳ ಬಗ್ಗೆ ವಿದ್ಯಾಭ್ಯಾಸದಲ್ಲಿ ಚಿಂತೆ ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಫೆಸಿಲಿಟೀಸ್ ಏನು ಏನಾದರೂ ಮಾಡಬೇಕಾದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹಣಕಾಸು ಹೊಂದಿಸುವುದರಲ್ಲಿ ಕಷ್ಟ ಆಗುವಂಥ ಸಾಧ್ಯತೆ ಆದರೆ ಎರಡನೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗುವಂಥ ಸಾಧ್ಯತೆ ನೀವು ಅಂದುಕೊಂಡಂಗೆ ನಿಮ್ಮ ಮಕ್ಕಳಿಗೆ ಒಂದು ವ್ಯವಸ್ಥಿತವಾದಂಥ ಒಂದು ಫೀಸಿನ ಅನುಕೂಲ ಆಗಿರ್ಬೋದು ನಿಮ್ಮ ಸೇವಿಂಗ್ಸಲ್ಲಿ ಒಂದು ವೃದ್ಧಿ ಆಗಿರ್ಬೋದು ಯಾರು ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕು ಇಲ್ಲಾಂದರೆ ಯಾರಿಗಾದ್ರೂ ಪ್ರಪೋಸಲ್ಸ್ ಮಾಡಬೇಕಂದಾಗ ಹನ್ನೆರಡನೇ ತಾರೀಕಿನ ನಂತರ ತುಂಬ ಉತ್ತಮವಾದಂಥ ಸಮಯ ಆ ಹಂತದಲ್ಲಿ ಆಕಸ್ಮಿಕವಾಗಿ ನಿಮಗೆ ನೀವು ಇಷ್ಟಪಟ್ಟವ್ರನ್ನ ಪ್ರಪೋಸ್ ಮಾಡಿದ್ರೆ ಅವರು ನಿಮ್ಮ ಬಗ್ಗೆ ಒಲವು ತೋರಿಸೋದಾಗಿರ್ಬೋದು ಇಲ್ಲಾಂದರೆ ಯಾರಿಗಾದರೂ ಮರು ಮದುವೆ ಯಾಕಂದರೆ ಸಪ್ತಮಾಧಿಪತಿಯಾದಂತಹ ಶುಕ್ರ ಲಾಭಸ್ಥಾನದ ಸಂಚಾರ ಆದರೆ ಏನಾಗುತ್ತೆ ಅಂದರೆ ಮದುವೆ ಅವಕಾಶಗಳು ಯಾರಿಗಾದರೂ ಇಷ್ಟ ಇರೋದೆಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ ಆದರೂ ಕೂಡ ಇಂತಹ ಈ ಹಂತದಲ್ಲಿ ಅವರಿಗೆ ಮಾತಾಡಿಸಿದ್ರೆ ಅವರು ಒಂದು ರೀತಿಯ ಮನಸ್ಸು ಮಾಡುವಂತಹ ಎಲ್ಲ ಅನುಕೂಲಗಳಿದೆ ಆದರೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಈ ವಿಷಯದಲ್ಲಿ ಏನಾಗುತ್ತೆ ನೀವು ಮದುವೆ ಮಾಡ್ಕೊಳ್ಳೋದಿದ್ರೆ ಅವರವರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡೋದು ತುಂಬ ಅನು ಅನುಕೂಲ ಯಾಕಂದರೆ ಮಂಗಳ ಮತ್ತು ಶುಕ್ರನ ಇತಿ ಇರೋದ್ರಿಂದ ತಪ್ಪು ಮಾಹಿತಿಗಳು ನಿಮಗೆ ದೊರಕುವಂತಹ ಸಾಧ್ಯತೆ ಬೇರೆ ಇಲ್ಲ ಯಾಕಂದರೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶಕರು ನಿಮಗೆ ಸಿಗೋದಿಲ್ಲ ನಿಮ್ಮ ಪ್ರಯತ್ನದ ಮೇಲೆ ನೀವು ಮಾಡಿದಂತಹ ಒಂದು ಹುಡುಕಾಟದ ಮೇಲೆ ಆ ನಿರ್ಧಾರಗಳಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋದ್ರೆ ಉತ್ತಮ ಜೊತೆಗೆ ವೃತ್ತಿಯಲ್ಲಿ ಅಂದರೆ ಮತ್ತೆ ನಿಮಗೆ ಯಾರ್ಯಾರು ಇದ್ದೀರಾ ಮತ್ತು ಯಾರಿಗೆ ಪ್ರಮೋಷನ್ಸ್ಗಳಾಗ್ತಾ ಆಗ್ತಾ ಇಲ್ಲ ಎಷ್ಟು ದಿವಸ ಅಂದರೆ ಎಲ್ಲರೂ ತಡೆ ಉಂಟಾಗ್ತಿತ್ತು ಅಂದರೆ ಈ ಹಂತದಲ್ಲಿ ಅಂದ್ರೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಒಂದು ಒಳ್ಳೆಯ ಸುದ್ದಿ ಸಮಾಚಾರಗಳು ಕೇಳಿ ಬರ್ಬೋದು ಅಂದ್ರೆ ಯಾರು ಎಲ್ಲಿ ವರ್ಕ್ ಮಾಡ್ತೀರೋ ಅವರಿಗೆ ಒಂದು ರೀತಿಯಲ್ಲಿ ಪ್ರಮೋಷನ್ ಮತ್ತೆ ಸ್ಥಳ ಬದಲಾವಣೆಯ ಜೊತೆಗೆ ಪ್ರಮೋಷನ್ ಆಗಿರ್ಬೋದು ಟ್ರಾನ್ಸ್ಫರ್ ಆಗುವಂತಹ ಒಂದು ಅವಕಾಶಗಳು ಬರಲಿದೆ ಜೊತೆಗೆ ನಿಮ್ಮ ಋಣ ಸಾಲ ಏನಾದರೂ ಇದ್ದರೆ ಅದನ್ನು ಕೂಡ ನಿಮ್ಮ ಪ್ರಯತ್ನದ ಮುಖಾಂತರ ಅಂದ್ರೆ ನಿಮ್ಗೆ ಯಾವುದೋ ಒಂದು ಪ್ರಾಪರ್ಟಿ ಮಾಡಿ ಸೇಲ್ ಮಾಡಿ ತೀರಿಸಬೇಕಂತಿದ್ರಿ ಅಂಥದ್ದು ಅವಕಾಶಗಳು ಒದಗಿ ಬರುತ್ತೆ ನಿಮ್ಮ ಸಾಲಗಳು ತೀರಿಸಿಕೊಳ್ಳುವಂತಹ ಸಾಧ್ಯತೆ ಯಾಕಂದ್ರೆ ದಶಮದಲ್ಲಿ ಮಂಗಳ ಇದ್ದಾನೆ ಸೊ ಅಂದ್ರೆ ಒಂದು ಇನಿಷಿಯೇಷನ್ ಮಾಡ್ತಾನೆ ಆದರೆ ಕಾರ್ಯರೂಪಕ್ಕೆ ಬರೋಕ್ಕೆ ಮುಂದಿನ ಬರುವಂತಹ ದಿನಗಳಲ್ಲಿ ಅದನ್ನು ನೀವು ಒಂದು ರೀತಿಯಲ್ಲಿ ಸಫಲತೆಯನ್ನು ಕಾಣುವಂತಹ ಅವಕಾಶಗಳು ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗುತ್ತೆ ಅದು ನಿಮ್ಮ ಪ್ರಯತ್ನದ ಮುಖಾಂತರ ಯಾಕಂದ್ರೆ ರೋಗಕಾರಕ ಗ್ರಹನೇ ದಶಮದಲ್ಲಿದ್ದು ರವಿಯ ಜೊತೆಗೆ ಯುತಿಯಾಗಿರೋದ್ರಿಂದ ನಿಮಗೆ ಫೆಸಿಲಿಟೇಷನ್ಗೆ ನೀವು ಮಾಡಿದ ಪ್ರಯತ್ನಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಫಲತೆ ಇರುತ್ತೆ ಆದರೆ ನಿಮ್ಮ ಇಚ್ಛಾಶಕ್ತಿ ಯಾಕಂದ್ರೆ ಶುಕ್ರನ ಜೊತೆ ಮಂಗಳ ಇದ್ದಾನೆ ಸೋಮ್ಯಾರತ ಬರುತ್ತೆ ಹಾಗಾಗಿ ನೀವು ನಿಮ್ಮ ಸುಮಾರಿತನ ಬಿಟ್ಟು ಪ್ರಯತ್ನ ಪಟ್ಟರೆ ನಿಮಗೆ ಉತ್ತಮವಾದಂಥ ಆರೋಗ್ಯ ಋಣದಿಂದ ಆಚೆ ಬರುವಂತಹ ಒಂದು ಅವಕಾಶ ಮತ್ತು ವೃತ್ತಿಯಲ್ಲಿ ಕೂಡ ಒಂದು ಪ್ರಮೋಷನು ನಿಮಗೆ ಮತ್ತು ಸಹಕಾರ ಶತ್ರುಗಳು ಕೂಡ ನಿಮಗೆ ಮಿತ್ರರಾಗುವಂತಹ ಅವಕಾಶ ಇಲ್ಲಾಂದರೆ ಶತ್ರುಗಳ ಬಾಧೆ ಕಡಿಮೆ ಆಗುತ್ತೆ ಕಾಲಕ್ರಮೇಣ ನೀವು ಮಾಡಿದಂತಹ ಪ್ರಯತ್ನದಲ್ಲಿ ಸಫಲತೆಯನ್ನು ಕಾಣ್ಬೋದು ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಹೊಸ ಹೊಸ ಥರದ ಪ್ರಯೋಗಗಳು ಮಾಡಿದರೆ ತುಂಬ ಉತ್ತಮವಾದಂಥ ಲಾಭ ಬರುವಂತಹ ಸಾಧ್ಯತೆ ಇದೆ ಬರುವಂಥ ದಿನಗಳಲ್ಲಿ ಯಾಕಂದರೆ ಸಪ್ತಮಾಧಿಪತಿಯಾದಂತಹ ಶುಕ್ರ ನಿಮಗೆ ಲಾಭ ಸ್ಥಾನಕ್ಕೆ ಸಂಚಾರ ಮಾಡ್ತಾನೆ ಎರಡನೇ ಹಂತದಲ್ಲಿ ಜೊತೆಗೆ ಮಂಗಳನು ಕೂಡ ತುಂಬ ಉತ್ತಮವಾದ ಸ್ಥಿತಿಯಲ್ಲಿರೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಮತ್ತೆ ನಿಮಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಒಂದು ರಿಸಲ್ಟ್ ಬರುವಂತಹ ಸಾಧ್ಯತೆ ಮದುವೆ ಮಾತುಕತೆಯಲ್ಲಿ ಒಂದು ರೀತಿಯ ಒಂದು ನೀವು ಮುಂದುವರೆದು ನೆಕ್ಸ್ಟ್ ಲೆವೆಲ್ಗೆ ನೀವು ತಗೊಂಡು ಹೋಗುವಂತಹ ಸಾಧ್ಯತೆ ಕೂಡ ಇದ್ದೇನೆ ದೂರದ ಪ್ರಯಾಣ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿಯೂ ಕೂಡ ಬರುತ್ತೆ ಅದರಿಂದ ತಕ್ಕ ಮಟ್ಟಿಗೆ ರಿಸಲ್ಟ್ ಕೂಡ ನೀವು ನೋಡ್ಬೋದು ಜೊತೆಗೆ ಅಷ್ಟಮಾಧಿಪತಿಯಾದಂತಹ ಬುಧ ನಿಮಗೆ ಭಾಗ್ಯ ಸ್ಥಾನದಲ್ಲಿರೋದ್ರಿಂದ ಯಾರ್ಯಾರಿಗೆ ಇನ್ಸುರೆನ್ಸು ಆ ಸಂಬಂಧಪಟ್ಟಂತ ಆಗಿರ್ಬೋದು ದೀರ್ಘಕಾಲದ ವ್ಯಾಧಿಗಳಿದ್ರೆ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಯಾರ್ಯಾರು ಹಾಸ್ಪಿಟಲೈಜೇಷನ್ ಆಗಿರ್ತಾರೆ ಅವರಿಗೆ ಇಂದ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆಗಳಾಗಿರ್ಬೋದು ನೀವು ಎಕ್ಸ್ಪೆಕ್ಟೆಡ್ ಅಮೌಂಟನ್ನು ನಿಮಗೆ ಸಿಗದೆ ಇರ್ಬೋದು ಸ್ವಲ್ಪ ಮಟ್ಟಿಗೆ ಏನಾದರೂ ಸರ್ಜರಿಗಳನ್ನು ಮಾಡಿಸ್ಕೋಬೇಕು ಅಂತ ಇದ್ದಿದ್ರೆ ಸ್ವಲ್ಪ ಮಟ್ಟಿಗೆ ಸಮಯ ನೀವು ಬರುವಂಥ ದಿನಗಳಲ್ಲಿ ಎರಡನೇ ಹಂತದಲ್ಲಿ ಮಾಡಿದ್ರೆ ತುಂಬ ಉತ್ತಮ ಮೊದಲನೇ ಹಂತದಲ್ಲಿ ಹದಿನೆಂಟನೇ ತಾರೀಕಿನವರೆಗೂ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಅದರ ಬಗ್ಗೆ ನೀವು ಗಮನ ಹರಿಸಬೇಡಿ ಎರಡನೇ ಹಂತದಲ್ಲಿ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ಆಯಿತು ನಿಮ್ಮ ಮಾಡಿದಂತಹ ಪ್ರಯತ್ನದಲ್ಲಿ ಉತ್ತಮವಾದ ರಿಸಲ್ಟನ್ನು ನಾವು ನಿರೀಕ್ಷೆ ಮಾಡ್ಬೋದು ಜೊತೆಗೆ ದಶಮ ಸ್ಥಾನದಲ್ಲಿ ನಿಮಗೆ ಮಂಗಳ ಇದ್ದು ರವಿ ಕೂಡ ಜೊತೆಗೆ ಸೇರೋದ್ರಿಂದ ಹೆಸರು ಕೀರ್ತಿ ಗೌರವ ಕುಟುಂಬದಲ್ಲಿ ತುಂಬ ಚೆನ್ನಾಗಿರುತ್ತೆ ರಾಜಕಾರಣದಲ್ಲಿದ್ದವರಿಗೆ ತುಂಬ ಅದ್ಭುತವಾದ ರಿಸಲ್ಟು ನಿಮಗೇನಾದರೂ ಭೂ ಭೂಮಿಯೋಗ ಮತ್ತು ನಿಮ್ಗೆ ಸರ್ಕಾರದಿಂದ ಏನಾದರೂ ಬರುವಂತಹ ಅನುದಾನಗಳಾಗಿರ್ಬೋದು ಸಹಕಾರಗಳಾಗಿರ್ಬೋದು ಅದೆಲ್ಲ ಕೂಡ ಒದಗಿ ಬರುವಂತಹ ಸಾಧ್ಯತೆ ನಿಂತ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿ ಬರುತ್ತೆ ಸರ್ಕಾರಿ ಸಂಬಂಧಿತ ಉದ್ಯೋಗಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಏನು ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಮಾಡ್ತಾರೆ ಅವರಿಗೆ ತುಂಬ ಉತ್ತಮವಾದಂತಹ ಒಂದು ಸಮಯ ಅವರಿಗೆ ಸರ್ಕಾರ ಉದ್ಯೋಗದಲ್ಲಿ ಅವರಿಗೆ ಫೆಸಿಲಿಟೇಷನ್ ಯಾರ್ಯಾರಿಗೆ ಕ್ವಾರ್ಟರ್ಸ್ ಇರೋದಿಲ್ಲ ವೆಹಿಕಲ್ಸ್ ಇರೋದಿಲ್ಲ ಅವ್ರು ಅಂದುಕೊಂಡಂತಹ ಪ್ರಮೋಷನ್ ಆಗ್ತಾ ಇರೋದಿಲ್ಲ ಅಂಥದಕ್ಕೆ ತುಂಬ ಉತ್ತಮವಾದಂತಹ ಸಕಾಲ ಸಮಯ ಇದು ಸೊ ಇದನ್ನು ನಿಮ್ಮ ಇನ್ಫ್ಲೂಯೆನ್ಸ್ ಆಗಿರ್ಬೋದು ನೀವು ಇಷ್ಟಪಟ್ಟದ ಕಡೆ ವರ್ಗಾವಣೆ ಮಾಡ್ಕೊಳ್ಳೋದಾಗಿರ್ಬೋದು ನೀವು ಇಷ್ಟಪಟ್ಟಂತಹ ಏನೇ ವಸ್ತುಗಳಾಗಿರ್ಬೋದು ಈ ಹಂತದಲ್ಲಿ ನಿಮಗೆ ದೊರಕುವಂತಹ ಸಾಧ್ಯತೆ ಇದೆ ಜೊತೆಗೆ ಮಿತ್ರರ ಜೊತೆಗೆ ಓಡಾಟ ಮತ್ತೆ ಯಾರು ತುಂಬ ದಿವಸದಿಂದ ಮಿತ್ರರಾಗಿರ್ತೋ ಅವರೇ ನಿಮ್ಮ ಜೀವನದ ಭಾಳ ಸಂಗಾತಿ ಆಗುವಂತಹ ಅವಕಾಶಗಳಾಯಿತು ನಿಮ್ಮಲ್ಲಿ ಸಂಘಟನಾ ಸಾಮರ್ಥ್ಯ ನಿಮಗೆ ಬೇಜಾರಾದರೂ ಕೂಡ ಪರವಾಗಿಲ್ಲ ನೀವು ಪ್ರಯತ್ನದ ಮುಖಾಂತರ ಸ್ವಲ್ಪ ಖರ್ಚುಗಳಾಗತ್ತೆ ಆದರೆ ನಿಮಗೆ ರಿಸಲ್ಟ್ ಬರುವಂತಹ ಸಾಧ್ಯತೆ ಈಗ ನೀವು ಕೋರ್ಟ್ ಕಚೇರಿ ವಾದ ವಿವಾದಗಳು ಪತಿ ಪತ್ನಿಯರಲ್ಲಿ ಮನಸ್ತಾಪಗಳಿದ್ರೆ ಅದನ್ನು ಬಗೆಹರಿಸುವಂತಹ ಸಾಧ್ಯತೆಗಳಿರುತ್ತೆ ಯಾಕಂದರೆ ಮಂಗಳ ಶುಕ್ರ ಒಟ್ಟಿಗೆ ಇರೋದ್ರಿಂದ ನಿಮಗೇನಾಗುತ್ತೆ ಇನ್ನೊಂದು ಕೋರ್ಟ್ ಕಚೇರಿಯಿಂದ ಆಚೆ ಬರುವಂತಹ ಪ್ರಯತ್ನದ ಮುಖಾಂತರ ಮಾರ್ಗಗಳು ಏನೋ ನಿಮಗೆ ಮನಸ್ತಾಪಗಳಾಗಿರುತ್ತೆ ಆ ಮನಸ್ತಾಪಗಳಿಂದ ಆಚೆ ಬರೋಕ್ಕೆ ನೀವು ಪ್ರಯತ್ನ ಪಟ್ಟರೆ ಒಂದು ಹಂತದ ನಿಮಗೆ ರಿಸಲ್ಟು ಮತ್ತು ಯಾವುದೇ ಒಂದು ಪಿತ್ರಾಜಿತ ಆಸ್ತಿಯಲ್ಲಿ ಡಿಸ್ಪ್ಯೂಟು ರಿಲೇಟೆಡ್ ಕಿರಿಕಿರಿ ಕೋರ್ಟ್ ಕಚೇರಿ ಮತ್ತು ಪೊಲೀಸ್ ಸ್ಟೇಷನ್ ಓಡಾಟಗಳಲ್ಲಿ ಕಡಿಮೆ ಆಗುತ್ತೆ ನಿಮ್ಮ ಪ್ರಯತ್ನದ ಮುಖಾಂತರ ಸೊ ಹಾಗಾಗಿ ಬರುವಂಥ ತಿಂಗಳಲ್ಲಿ ಯಾವ ಗ್ರಹದ ಆರಾಧನೆ ಮಾಡಬೇಕು ಮುಖ್ಯವಾಗಿ ನೋಡಿ ನಿಮಗೆ ನಿಮ್ಮ ಲಗ್ನಾಧಿಪತಿ ರಾಷ್ಟ್ರಾಧಿಪತಿ ಆದ್ದರಿಂದ ಮಂಗಳನ ದಶಮ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದಷ್ಟು ನಿಮಗೆ ಪದವಿ ಪುರಸ್ಕಾರ ಆರೋಗ್ಯದಲ್ಲಿ ಚೇತರಿಕೆ ಏನು ಮಾಡಬೇಕು ಮಂಗಳವಾರ ದಿವಸ ತೊಗರಿ ದಾನವನ್ನು ನೀವು ಮಂಗಳ ಗ್ರಹಕ್ಕೆ ಮಾಡೋದರಿಂದ ಜೊತೆಗೆ ತೊಗರಿ ಪಾಯಸದ ನೈವೇದ್ಯ ಕೊಡೋದರಿಂದ ಕೂಡ ಮಂಗಳ ತುಂಬ ಸ್ಟ್ರಾಂಗ್ ಆಗ್ತಾನೆ ಜೊತೆಗೆ ನಿಮ್ಮಲ್ಲಿ ಹವಳ ಅನ್ನ ನೀವು ಧಾರಣೆ ಮಾಡೋದ್ರಿಂದ ನಿಮ್ಮ ಲಗ್ನ ನಿಮಗೆ ವೃಶ್ಚಿಕ ಲಗ್ನ ಆಗಿದ್ದಿದ್ರೆ ಹವಳವನ್ನು ಧಾರಣೆ ಮಾಡೋದರಿಂದ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಮತ್ತು ನಿಮ್ಮಲ್ಲಿರುವಂಥ ಆತಂಕ ಯಾಕಂದರೆ ಕೇತುನೇ ನಿಮ್ಮ ಲಗ್ನದಲ್ಲಿರೋದ್ರಿಂದ ರಾಶಿಯಲ್ಲಿರೋದರಿಂದ ಆತಂಕ ಆ ಆತಂಕ ಕಡಿಮೆಯಾಗಿ ನೀವು ಮುನ್ನುಗ್ಗಿ ಕೆಲಸ ಮಾಡುವಂಥ ಅವಕಾಶಗಳು ಗುರುಬಲ ಇಲ್ಲ ಗುರು ದತ್ತಾತ್ರೇಯ ಆರಾಧನೆ ಮಾಡೋದು ಮತ್ತು ಗುರುವಾರ ದಿವಸ ಕಡಲೇಕಾಳ ದಾನ ಮಾಡೋದರಿಂದ ನಿಮಗೆ ಗುರುವಿನಿಂದ ಬರುವಂತಹ ನೆಗೆಟಿವ್ ಇಂಪ್ಯಾಕ್ಟ್ನ ಕಮ್ಮಿ ಮಾಡಿ ಗುರು ನಿಮಗೆ ಸಕಾಲಕ್ಕೆ ಕುಟುಂಬದವರು ಯಾರಾದರೂ ಮಾರ್ಗದರ್ಶನ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳನ್ನು ಮಾಡಿಕೊಳ್ತಾರೆ ಜೊತೆಗೆ ನಿಮಗೆ ಶುಕ್ರ ತುಂಬ ಸ್ಥ ಚೆನ್ನಾಗಿದ್ದು ವೀಕ್ ಪೊಸಿಷನಿಂದ ಸಂಚಾರ ಮಾಡಿದ್ರೆ ನೀಚ ಸ್ಥಾನಕ್ಕೆ ಹೋಗ್ತಿದ್ದಾನೆ ಆ ಲಾಭ ಬಂದರೆ ಏನು ವಿವಾದಗಳ ಮುಖಾಂತರ ಲಾಭ ಆಗುತ್ತೆ ಹಾಗಾಗಿ ಶುಕ್ರವಾರದ ದಿವಸ ನೀವು ಶುಕ್ರ ಅಂದರೆ ಲಕ್ಷ್ಮೀ ದೇವಿ ಆರಾಧನೆ ಮಾಡೋದು ಇಲ್ಲಾಂದರೆ ಚಿಕ್ಕ ಮ ಹೆಣ್ಣು ಮಕ್ಕಳು ಇರ್ತಾರೆ ಅವರಿಗೆ ನೀವೇನಾದರೂ ಸಿಹಿ ಪದಾರ್ಥ ಕೊಡೋದು ಇದರಿಂದ ಏನಂತ ಶುಕ್ರ ಸ್ವಲ್ಪ ಉತ್ತಮ ಮಟ್ಟದ ಸ್ಥಿತಿಗೆ ಹೋಗ್ತಾನೆ ಹಾಗಾಗಿ ನಿಮಗೆ ಆಗುವಂತಹ ಸಕಾಲಕ್ಕೆ ಆಗುವಂತಹ ಅನುಕೂಲಗಳು ಇನ್ನೂ ಚೆನ್ನಾಗಿ ಬರುವಂಥ ಸಾಧ್ಯತೆ ಇರುತ್ತೆ ಹೇಳಿದಂಥ ಎಲ್ಲ ಪರಿಹಾರಗಳನ್ನು ಬರುವಂಥ ತಿಂಗಳಲ್ಲಿ ಮಾಡಿದ್ರೆ ತುಂಬ ಉತ್ತಮವಾದ ತಿಂಗಳಾಗಿ ನಿಮಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ